ಹತ್ತು ಹನ್ನೊಂದು ಸಾವಿರದ ಒಂಬೈನೂರ ನಲವತ್ನಾಲ್ಕರ ಕನ್ನಡ ನುಡಿಯಲ್ಲಿ ಭಾರದ್ವಾಜರು ಕನ್ನಡ ಭಕ್ತರು ಲೇಖನ ಮಾಲೆಯಲ್ಲಿ ಶ್ರೀಮಾನ್ ಡಿ ವಿ ಗುಂಡಪ್ಪನವರು ಎಂಬ ಡಿ ವಿ ಜಿಯವರ ಜೀವನವನ್ನು ಕುರಿತ ಒಂದು ಲೇಖನವನ್ನು ಬರೆದಿದ್ದರು ಅದರಲ್ಲಿ ವಿಲಾಯತಿ ಅಮೆರಿಕ ಮೊದಲಾದ ದೇಶಗಳಲ್ಲಿ ಡಿ ವಿ ಜಿ ಜನಿಸಿದ್ದರೆ ಪ್ರಧಾನ ಮಂತ್ರಿಗಳ ಸ್ಥಾನವನ್ನು ಅಲಂಕರಿಸಿ ಅವರ ಜೀವನ ಚರಿತ್ರೆ ಸಾವಿರಾರು ಪ್ರತಿಗಳು ದೇಶಾಂತರದೆಲ್ಲ ಗುಡುಗಾಡಬಹುದಾಗಿತ್ತು ಇದು ಸಾವಿರದ ಒಂಬೈನೂರಲ್ಲಿ ಪೇಪರ್ ಬಂದಿರತಕ್ಕಂಥದ್ದು ಇನ್ನ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆ ಇಂಗ್ಲಿಷ್ನಲ್ಲಿ ಪ್ರಾರಂಭಿಸಿದ ಗ್ರಂಥಮಾಲೆಯಲ್ಲಿ ಡಿ ವಿಜಿ ಕುರಿತ ಗ್ರಂಥವೊಂದನ್ನು ಪ್ರಕಟಿಸತಕ್ಕಂಥ ಯೋಜನೆಯಲ್ಲಿತ್ತಂತೆ ಆಗ ನಡೆದ ಸಂದರ್ಭ ಹಾಮ ನಾಯಕರು ಇಪ್ಪತ್ತೆರಡು ಮೂರು ಎಂಬತ್ತೇಳರ ಪ್ರಜಾವಾಣಿಯಲ್ಲಿ ಈ ರೀತಿ ಹೇಳ್ತಾರೆ ಈ ಪುಸ್ತಕ ಸಿದ್ಧತೆ ಹಂತದಲ್ಲಿದ್ದಾಗ ಅದರ ಪ್ರಕಟಣೆ ನಿಲ್ಲಿಸುವ ವ್ಯವಸ್ಥೆ ಮಾಡಬೇಕೆಂದು ಗುಂಡಪ್ಪನವರು ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಕಾಗದ ಬರೆದರು ನನ್ನ ಮೇಲೆ ಬುಕ್ ಬೇಕಾಗಿಲ್ಲ ನೀವು ನಿಲ್ಲಿಸಿಬಿಡಿ ಅಂತ ತಮ್ಮನ್ನು ಕುರಿತು ಒಂದು ಪುಸ್ತಕ ಪ್ರಕಟ ಆಗತಕ್ಕಂಥದ್ದು ಅವರಿಗೆ ಇಷ್ಟವೇ ಇರಲಿಲ್ಲ ಕುಲಪತಿಗಳು ಕಾಗದವನ್ನು ಮಾಲೆಯ ಸಂಪಾದಕನಾದ ನನ್ನ ಕಡೆ ಕಳಿಸಿದರು ಹಮನಾಯಕ್ ಅವರ ಕಡೆ ನಾನು ಉತ್ತರಿಸಿದೆ ಗುಂಡಪ್ಪನವರು ಅವರ ಸಾಹಿತ್ಯ ಅವರ ಸಾಹಿತ್ಯ ನಾಡಿನ ಸೊತ್ತು ಅದನ್ನು ಕುರಿತು ಬರೆಯಬಾರದು ಎಂದು ಹೇಳಲು ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಆ ಪುಸ್ತಕ ಪ್ರಕಟಿಸಲು ನಮಗೆ ಅವರ ಅನುಮತಿ ಬೇಕಾಗಿಲ್ಲ ಆ ಪ್ರಕಟವಾದದ್ದು ವಿ ಸಿ ಅವರ ಡಿ ವಿ ಗುಂಡಪ್ಪ ಎಂಬ ಆಂಗ್ಲ ಕೃತಿ ಆ ದೃಷ್ಟಿಯಿಂದ ಅವರು ಯಾರು ಪ್ರಕಟ ಮಾಡಬಾರ್ದು ಅಂತ ಹೇಳೋದಕ್ಕೆ ನಾವು ಮಾಡ್ತೀವಿ ನಮ್ಮ ಇದರಿಂದ ಅಷ್ಟೇ ಕೆ ವಿ ಪುಟ್ಟಪ್ಪನವರು ಡಿ ವಿ ಜಿ ಅವರಿಗೆ ಎರಡು ಏಳು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬರೆದಿರತಕ್ಕಂಥ ಪತ್ರ ಶ್ರೀಮಾನ್ ಡಿ ವಿ ಗುಂಡಪ್ಪನವರಿಗೆ ಅಳುಕಿ ಅಳುಕಿ ತಮಗೆ ಕಾಗದ ಬರೆಯುತ್ತಿದ್ದೇನೆ ಕೆ ವಿ ಪುಟ್ಟಪ್ಪನವರು ಕುವೆಂಪು ಅವರು ಡಿ ವಿಜಿಗೆ ಬರೆದಿದ್ದು ಅಳುಕಿ ಅಳುಕಿ ತಮಗೆ ಕಾಗದ ಬರೆಯುತ್ತಿದ್ದೇನೆ ಏಕೆಂದರೆ ಅನೇಕ ರಾಜಕೀಯ ಮೊದಲಾದ ಕಾರ್ಯಗಳ ಗಿಡುಕು ತೊಡಕುಗಳಲ್ಲಿ ಸಿಕ್ಕ ತಮ್ಮಂಥವರಿಗೆ ಪುರುಸೊತ್ತು ಸಿಗುವುದೇ ಕಷ್ಟ ನಾನು ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಬರೆದಿದ್ದೇನೆ ಈಗಾಗಲೇ ಸಂಪೂರ್ಣವಾಗಿ ಅಚ್ಚಾಗಿದೆ ಅದಕ್ಕೆ ತಾವೊಂದು ಮುನ್ನುಡಿ ಬರೆಯುವರಾದರೆ ನನಗೊಂದು ಹೆಚ್ಚಿಗೆ ಎಂದು ಭಾವಿಸುತ್ತೇನೆ so put up now oru, DVG munudi in, ta, in a sampad -gir -hel nodi, dvg is a walking di directory with interesting information about men and women who made any mark in old mysore during the last 60-70 years in public life in the learned professions or in arts and letters his anecdotage which has nothing to do with dotage which has not yet cast any shadow on him is inexhaustible this covers not only the public activities of these people but their private lives their piccadillies and philanderings in regaling the latter in particular he can evince a rebellious gusto swooping down from the sublime to the ridiculous with amazing ease making his hearers who are not prudes by long way feel thoroughly embarrassed of course all this is reserved for intimate circles of friends when he is in a good mood so adu ರಾವ್ ಡಿ ವಿ ಜಿ ಅವರ ಬಗ್ಗೆ ಹೇಳಿರ್ತಕ್ಕಂಥದ್ದು ಶಿವರಾಮ್ ಕಾರಂತರು ಡಿ ಜಿ ಬಗ್ಗೆ ಅನೇಕ ಕಡೆ ಹೇಳಿದ್ದಾರೆ ಒಂದನ್ನು ಮಾತ್ರ ಓದ್ತೀನಿ ಗುಂಡಪ್ಪನವರಂಥ ಮಿತ್ರರಲ್ಲಿ ಯಾವ ವಿಷಯವನ್ನು ಬೇಕಾದರೂ ನಾನು ಚರ್ಚಿಸಬಹುದು ಅನುಭವ ವಿದ್ವತ್ತು ಹಿರಿತನ ಮೂರೂ ಅವರಲ್ಲಿ ಸಮನ್ವಯಗೊಂಡಿದೆ ಕನ್ನಡ ಜನ ಅವರನ್ನು ಪಡೆದು ಅವರ ಉಪಯೋಗ ಮಾಡಿಕೊಳ್ತಾ ಇಲ್ವಲ್ಲ ಅಂತ ನನಗೆ ವ್ಯಸನವಾಗುತ್ತದೆ ಇದು ಕಾರಂತರು ಡಿ ವಿ ಜಿ ಬಗ್ಗೆ ಹೇಳಿದ್ದು ಎಷ್ಟು ಉಪಯೋಗ ಪಡಿಸ್ಕೋಬಹುದಾಗಿತ್ತು ಡಿ ವಿ ಜಿ ಅವ್ರನ್ನ ಈ ಕನ್ನಡ ನಾಡಿಗೆ ಬುದ್ಧಿನೇ ಇಲ್ವಲ್ಲ ಅಂತ ಅವ್ರನ್ನ ಇಟ್ಕೊಂಡು ಸುಮ್ಮನೆ ಬಿಟ್ಟಿದಾರಲ್ಲ ಅಂತ ಬಹಳ ವ್ಯಸನದಿಂದ ಹೇಳ್ತಾರೆ ಆನಂದ್ ಕುಮಾರಸ್ವಾಮಿ ಅವರು ಭಾರತ ಸ್ವಾತಂತ್ರ್ಯವಾದಾಗ ಸಂದೇಶ ಕಳಿಸಿದ್ರಂತೆ ಬಿ ಯುವರ್ ಸೆಲ್ಫ್ ಫಾಲೋ ಮಹಾತ್ಮ ಗಾಂಧಿ ಅಬ್ದುಲ್ ಕಲಾಂ ಅಂಡ್ ಡಿ ವಿ ಗುಂಡಪ್ಪ ಯಾರು ಕಳಿಸಿದ್ದು ಆನಂದ್ ಕುಮಾರಸ್ವಾಮಿ ಆನಂದ್ ಕುಮಾರಸ್ವಾಮಿ ಪರ್ಸನಲ್ ಆಗಿ ನೋಡೇ ಇರಲಿಲ್ಲ ಗುಂಡಪ್ಪನವ್ರನ್ನ ಆದರೂ ಕೂಡ ಆ ರಿಗಾರ್ಡ್ ನೋಡಿ ಯಾವ ರೀತಿಯಾಗಿ ಬರ್ತಾ ಇತ್ತು ಅನ್ನೋದಕ್ಕೆ ಆಗಿನ ಕಾಲದವರಿಗೆ ಆ ರೀತಿಯಾಗಿರ್ತಕ್ಕಂಥ ಒಂದು ಮನೋಭಾವ ಇತ್ತು ಯಾರೇ ಒಳ್ಳೆಯವರಿದ್ರೂ ಕೂಡ ಅವರನ್ನ ಎತ್ತಿ ಆಡ್ತಕ್ಕಂಥ ಒಂದು ಒಳ್ಳೆ ಗುಣ ಇತ್ತು ನೀಲಕಂಠ ದೀಕ್ಷಿತ ಒಂದು ಮಾತು ಹೇಳ್ತಾನೆ ಯಾರಲ್ಲಿ ಒಳ್ಳೆ ಗುಣ ಇರಲ್ವೋ ಅವ್ರಿಗೆ ಬೇರೆಯವರೆಲ್ಲ ಒಳ್ಳೆ ಗುಣ ಅರ್ಥ ಆಗಲ್ವಂತೆ ಯಾರಲ್ಲಿ ಒಳ್ಳೆ ಗುಣ ಇರುತ್ತೋ ಬೇರೆಯವರು ನೋಡಿ ಹೊಟ್ಟೆ ಕಿಚ್ಚ ಪಡ್ತಾರಂತೆ ಒಳ್ಳೆ ಗುಣವನ್ನೂ ಇಟ್ಕೊಂಡು ಬೇರೆಯವರು ಒಳ್ಳೆ ಗುಣವನ್ನು ಎತ್ತಿ ಆಡ್ತಕ್ಕಂಥವರು ವಿರಳರು ಸರಳರು ಅಂತ ನಾಗುಣಿ ಗುಣಿ ನಂಬೆತ್ತಿ ಗುಣೀ ಗುಣೀಶು ಮತ್ಸರಿ ಗುಣೀಚ ಗುಣರಾಗಿಚ ವಿರಳ ಸರಳೋ ಜನ ಒಂದ್ಸಲ ಕೈಲಾಸಂ ರಾಜರತ್ನವರನ್ನ ಗುಡ್ ಓಲ್ಡ್ ಗಾಡ್ ವಿಲಿಂಗ್ ಹೇಗಿದ್ದಾರೆ ಜಿ ಪಿ ಅಂತ ಕೇಳಿದ್ರಂತೆ ಅರ್ಥವಾಗದೆ ರಾಜರತ್ನಂ ಯಾರ್ ಸಾರ್ ಅವರು ಅಂತ ಕೇಳಿದ್ರಂತೆ ಇನ್ಯಾರೋ ಗಾಡ್ ವಿಲಿಂಗ್ ಗುಂಡಪ್ಪ ಎಂದರು ಕೈಲಾಸಂ ಗಾಡ್ ವಿಲಿಂಗ್ ಬಾತ್ ರಾಜರತ್ನಂಗೆ ಅರ್ಥವಾಗದೆ ಕೈಲಾಸಂ ಅವರನ್ನೇ ಮತ್ತೆ ಕೇಳಿದ್ರಂತ ಅಯ್ಯೋ ನೀನು ಡಿಕ್ಷನರಿನೇ ನೋಡ್ಲಿಲ್ವಲ್ಲೋ ಮಗು ಮನೇಲಿ ಹೋಗಿ ನೋಡು ಡಿ ವಿ ಅಂದರೆ ಏನು ಅಂತ ಅವರ ಸಲಹೆಯಂತೆ ಮನೆಗೆ ಹೋಗಿ ನೋಡಿದ್ರಂತೆ ಡಿ ವಿ ಅಂದರೆ ಡಿಯೋ ವಾಲೆಂಟೈನ್ ಗಾಡ್ ವಿಲಿಂಗ್ ಅಂತ ನಿಘಂಟು ರಾಜರತ್ನಂ ಹೇಳ್ತಾರೆ ಡಿ ವಿ ಜಿಯವರ ಮಾತುಗಳನ್ನು ಬರಹಗಳನ್ನು ಜ್ಞಾಪಿಸಿಕೊಂಡೆ ಕೈಲಾಸಂ ಹೇಳಿದ್ದು ಅರ್ಥ ಆಯ್ತು ಗುಂಡಪ್ನವರ ಇನಿಷಿಯಲ್ಸ್ ಎಷ್ಟು ಉಚಿತ ಎಷ್ಟು ಅರ್ಥಪೂರ್ಣ ಎಂಬುದರ ಅರಿವಾಯಿತು ವಿ ಸಿ ಅವರು ಹೇಳ್ತಾರಂತೆ ಹೂಸ್ ಈಸ್ ಈಸಿಲಿ ದ ಮೋಸ್ಟ್ ಮ್ಯಾಸಿವ್ ಇಂಟಲೆಕ್ಟ್ ಇನ್ ಅವರ್ ಲಿಟರರಿ ಸೀನ್ ಆನಾ ಕೃಷ್ಣರಾಯರು ತಮ್ಮ ಒಂದು ಪತ್ರದಲ್ಲಿ ಒಂದು ಹತ್ತು ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಬರೀತಾರೆ ಡಿ ವಿ ಜಿ ಅವರಿಗೆ ಮೈ ಪಗ್ನೇಶಿಯಸ್ ಆಪ್ಟಿಮಿಸಂ ನಾಟ್ ಪರ್ಮಿಟ್ ಮೀ ಟು ಕನ್ಸಿಡರ್ ಯು ಆಸ್ ಓಲ್ಡ್ ಆರ್ ಆಸ್ ಪ್ಲೇಡ್ ಔಟ್ ಐ ಸಾಲಿಸಿಟ್ ಯುವರ್ ಕೈಂಡ್ ಇಂಟೆಲಿಜೆನ್ಸ್ ಇನ್ ರೀ ಅಫರ್ಮಿಂಗ್ ಮೈ ಪ್ರೀವಿಯಸ್ ಸ್ಟೇಟ್ಮೆಂಟ್ ಆ್ಯಂಡ್ ಆಸ್ಕಿಂಗ್ ಫಾರ್ ಮೋರ್ ಆಫ್ ಯುವರ್ ಎಪಿಕ್ ಪ್ರೋಸ್ ಇದು ಆನಾ ಆನಾಕೃಷ್ಣರು ಹೇಳಿರ್ತಕ್ಕಂಥ ಮಾತು ಜಿ ವೆಂಕಟಯ್ಯನವರು ಹೇಳ್ತಾರೆ ಡಿ ವಿ ಜಿ ಅವರನ್ನು ನೋಡಿದಾಗಲೆಲ್ಲ ನನಗೆ ಬೆಟ್ಟದ ಮೇಲಿನ ದೇವಸ್ಥಾನ ನೆನಪಾಗುತ್ತದೆ ಆದರೆ ಹೋಗಿ ಬಂದಾಗ ಮನಸ್ಸು ಹಗುರ ಪ್ರಸನ್ನವಾಗುತ್ತದೆ ಇದು ಅವರು ಹೇಳ್ತಕ್ಕಂಥ ಮಾತು ರಾಜರತ್ನಂ ಹೇಳ್ತಾರೆ ನನ್ನ ಪಾಲಿಗೆ ದೈವ ಸಂಪನ್ ಮಾರ್ಗದರ್ಶಕ ಗುಂಡಪ್ಪನವರು ರಾಡಪಲ್ಲಿ ಅನಂತ ಕೃಷ್ಣ ಶರ್ಮರ ಅಭಿಪ್ರಾಯ ಪಡ್ತಾರೆ ಎದುರಿನಲ್ಲಿ ಗುಂಡಪ್ನವರು ಇಟ್ಟುಕೊಂಡು ಹಾಡಿದ ಬಾರಿಸಿದ ಅನುಭವ ಇರತಕ್ಕಂಥ ಕಾಲೇಗಾರರು ಈಗ ಅಂತ ಸಹೃದಯ ರಸಿಕ ಇನ್ನೊಬ್ಬ ಶ್ರೋತರು ಇಲ್ವಲ್ಲ ಅಂತ ಒದ್ದಾಡಬೇಕಾಗುತ್ತದೆ ಕೆ ಚಂದ್ರಶೇಖರನ್ ಹೇಳ್ತಾರೆ ದ ಸಮ್ವಾಟ್ ಹೆವಿ ಫಿಗರ್ ಬಟ್ ವಿತ್ ಬೀಮಿಂಗ್ ಸ್ಮೈಲ್ಸ್ ಅಂಡ್ ಕ್ಲಾರಿಯನ್ ವಾಯಲ್ಸ್ ಎಕ್ಸ್ಟೆಂಡಿಂಗ್ ಗ್ರೀಟಿಂಗ್ಸ್ ಟು ಎವ್ರಿಮ್ಯಾನ್ ನೋನ್ ಡಿ ಆರ್ ಅವರು ಬರೀತಾರೆ ಉಲ್ಲಾಸವನ್ನು ತೊರೆಯದ ವಿರಕ್ತಿ ಪ್ರಯತ್ನವನ್ನು ಬಿಡದ ವಿರಕ್ತಿ ಲಂಪಟೆಯಾಗದ ಜೀವನೋಲ್ಲಾಸ ಕರ್ತವ್ಯಗಳನ್ನು ಮರೆಯದ ಜೀವನೋಲ್ಲಾಸ ಆಶಾಪಾಶವಾಗದ ಕಾರ್ಯಾಸಕ್ತಿ ಇಂದಿನ ಸೋಲು ನಾಳಿನ ಗೆಲುವಿಗೆ ಹಾದಿ ಎಂಬ ಕಾಯಾಸಕ್ತಿ ಇವು ದೊಡ್ಡ ಜ್ಞಾನ ಮಾರ್ಗದ ಮುಖ್ಯ ಲಕ್ಷ ಎಂದು ನಾನು ತಿಳಿದುಕೊಂಡಿದ್ದೇನೆ ತಪೋವನದಲ್ಲಿ ಆನೆಯೂ ಸಿಂಹವು ಸ್ನೇಹಿತರಾಗಿ ಬದುಕುವಂತೆ ಜ್ಞಾನಿಯಲ್ಲಿ ಆಸಕ್ತಿಯೂ ವಿರಕ್ತಿಯೂ ಸ್ನೇಹದಿಂದ ಇರುವವು ಈ ಉದ್ಯಮ ಉಪಶಾಂತಿಗಳ ಪ್ರವೃತ್ತಿ ನಿವೃತ್ತಿಗಳ ಸಾಮರಸ್ಯವೇ ಗೀತಾಚಾರರು ಹೊಗಳಿರುವ ಯೋಗ ಕೌಶಲ ಅದೇ ನಮಗೆ ಆದರ್ಶ ಅದೇ ನಮ್ಮ ಪರಮಧ್ಯೇಯ ನಮ್ಮ ಹೆಜ್ಜೆಗೊಂದು ವೇಳೆ ಸ್ವಲ್ಪ ಕುಂಟಿದರು ನಮ್ಮ ಕಣ್ಣು ಯಾವಾಗಲೂ ಆ ಕಡೆ ಇರಬೇಕು ಆ ಧ್ಯೇಯದಂತೆ ಜೀವನವನ್ನು ನಡೆಸಿದವರು ಡಿ ವಿ ಜಿ ಈ ರೀತಿಯಾಗಿ ಅನೇಕ ಮಹನೀಯರು ಹೇಳ್ತಾ ಗೋಕಾಕ್ ಅವರು ಒಂದು ಕಡೆ ಬರೀತಾರೆ ಐವತ್ತರವತ್ತು ವರ್ಷಗಳ ಹಿಂದೆ ದೇಶ ಮೂಕವಾಗಿದ್ದಾಗ ಡಿ ಜಿ ಮೊದಲು ಮಾತನಾಡಿದರು ಧ್ವನಿ ಎತ್ತಿದರು ಅನಂತರ ಉಳಿದವರಿಗೂ ಮಾತನಾಡಬೇಕು ಅಂತ ಅನ್ನಿಸ್ತು ಡಿ ವಿ ಜಿ ಮೊದಲು ಪ್ರೇರಣೆಗೆ ಒಳಗಾದರು ಅನಂತರ ತಾವೇ ಪ್ರೇರಕರಲ್ಲಿ ಒಬ್ಬರಾದರು ಅದು ಗೋಕಾಕ್ ಅವರು ಹೇಳ್ತಕ್ಕಂಥ ಮಾತು ತೀತಾ ಶರ್ಮರು ಹೇಳ್ತಾರೆ ನೋಡಿ ಗುಂಡಪ್ಪರನವರ ನೆನೆದಾಗಲೆಲ್ಲ ನನ್ನ ಮನಸ್ಸಲ್ಲಿ ಏಳುವ ಚಿತ್ರ ಒಂದು ದೊಡ್ಡ ಆಲದ ಮರ ಅದರ ಶಾಖೆಗಳು ಬಿಳಿಲುಗಳು ಅಪಾರ ಅನೇಕ ಹಿರಿಯರ ಪ್ರಕಾರ ಡಿ ವಿ ಜಿಯವರು ಕನ್ನಡದ ಜಾನ್ಸನ್ ಮಾಸ್ತಿ ಪ್ರಕಾರ ಗುಂಡಪ್ಪನವರೇ ಮಾನವತೆಯ ಒಂದು ಸುಂದರ ಮಹಾಕಾವ್ಯ ಇದು ಮಾಸ್ತಿಯವರು ಹೇಳ್ತಕ್ಕಂಥದ್ದು ನೋಡಿ ಆ ಪದಗಳು ನೀವು ನೋಡಬೇಕು ಮಾನವತೆಯ ಸುಂದರ ಮಹಾಕಾವ್ಯ ಅದು ಹರಿದಾಸ್ ಭಟ್ರ ವ್ಯಾಖ್ಯಾನ ಮಾಡುವಂತೆ ಡಿ ಅವರ ಮುಂದೆ ಕೂತರೆ ಹೆಜ್ಜಿ ವೆಲ್ಸನ ಟೈಮ್ ಮೆಷಿನ್ ಕುಳಿತಂತೆ ಭಾಸವಾಗುತ್ತದೆ ಏನೂ ಕೂಡ ನಾವು ನೋಡಲೇಬೇಕಾಗಿಲ್ಲ ಸುಮ್ಮನೆ ಅವ್ರ ಮುಂದೆ ಕೂತ್ಕೊಂಡ್ರೆ ಸಾಕು ಎಲ್ಲ ಬರ್ತಾ ಹೋಗುತ್ತೆ ಒಂದಾದ್ಮೇಲೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಲಂಡನ್ನಿನ ಎರಡನೇ ಚಕ್ರಗೋಷ್ಠಿಯಲ್ಲಿ ದೇಶೀಯ ಸಂಸ್ಥಾನಗಳ ಬಗ್ಗೆ ಮಾತನಾಡುವಾಗ ಡಿ ವಿ ಅವರ ಬರಹಗಳನ್ನು ಉದ್ಧರಿಸಿದ್ದರು ನೋಡಿ ಅಂಬೇಡ್ಕರ್ ಮೇಲೆ ಯಾವ ರೀತಿ ಇನ್ಫ್ಲೂಯೆನ್ಸ್ ಆಗಿತ್ತು ಅಂತ ಅಂಬೇಡ್ಕರ್ ಎಲ್ಲಿದ್ದು ಡಿ ವಿ ಜಿ ಎಲ್ಲಿದ್ದು ಬಟ್ ನೋಡಿ ಆ ಇನ್ಸ್ಪಿರೇಷನ್ ಹ್ಯಾಕ್ ಬರುತ್ತೆ ಅನ್ನೋದಕ್ಕೆ ಡಿ ವಿ ಜಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಾಗ ನಿಟ್ಟು ಶ್ರೀನಿವಾಸ ರಾಯರೊಡನೆ ಹೇಳಿದ್ರಂತೆ ಈ ಪ್ರಾರಬ್ಧ ಮತ್ತೆ ಬಂತಲ್ರಿ ಏನ್ ಮಾಡಬೇಕು ಶ್ರೀನಿವಾಸ ರಾಯರು ಗಂಭೀರವಾಗಿ ಅರ್ಧ ವಿನೋದವಾಗಿ ಅಕ್ಸೆಪ್ಟೆಡ್ ಫಾರ್ ದ ಗ್ರೇಟ್ ಮ್ಯಾನ್ ಯು ಆರ್ ಅಂದ್ರಂತೆ ಸೊ ಕಂಚಿಯ ವರದರಾಜ ದೇವಾಲಯದಲ್ಲಿ ಭಾಗಶಃ ಲಬ್ಧ ಇರತಕ್ಕಂಥ ಶಾಸನದ ಬಗ್ಗೆ ಖ್ಯಾತ ಇತಿಹಾಸಜ್ಞರಾದ ಜಿ ಎಸ್ ದೀಕ್ಷಿತ್ ಈ ರೀತಿ ಬರೀತಾರೆ ಡಿ ವಿ ಮುಂಚೆ ಈ ಶಾಸನ ಓದಿದವರು ನಷ್ಟವಾದ ಭಾಗವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರಲಿಲ್ಲ ಆ ಭಾಗವನ್ನು ಸರಿಯಾಗಿ ಅರ್ಥವಾಗುವಂತೆ ಓದಿದವರು ಡಿ ವಿ ಜಿ ವಿದ್ಯಾರಣ್ಯರು ಕನ್ನಡಿಗರು ಆದ್ದರಿಂದಲೇ ಕರ್ನಾಟಕವನ್ನು ತಮ್ಮ ಕ್ಷೇತ್ರವನ್ನಾಗಿ ಮಾಡಿಕೊಂಡರು ಎನ್ನುವುದು ಡಿ ವಿ ಜಿಯವರ ಶೋಧನೆಗಳಲ್ಲಿ ಮೊದಲನೆಯದು ಅದು ಮುಖ್ಯವಾಗಿರ್ತಕ್ಕಂಥದು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಇಂದ ಇನ್ನ ಕೆಲವು ದಶಗಳ ಹಿಂದೆ ಬೆಂಗಳೂರು ಕಾರ್ಪೊರೇಷನ್ ಸಭೆಯಲ್ಲಿ ಏನೋ ಬಿಸಿ ಬಿಸಿ ಚರ್ಚೆ ನಡೆದಿತ್ತಂತೆ ಮೇಯರ್ ಯಾವುದೋ ಶಬ್ದ ಪ್ರಯೋಗ ತಪ್ಪೆಂದು ವಿರೋಧ ಪಕ್ಷದವರು ಟೀಕೆ ಮಾಡಿದ್ರಂತೆ ಅದಕ್ಕೆ ಮೇಯರ್ ಉತ್ತರಿಸಿದ್ರಂತೆ ನಿಮಗೆ ಸರಿಯಾದ ಭಾಷೆ ಬೇಕಾದರೆ ಇಲ್ಲಿಯಾಕ್ರಿ ಬರ್ತೀರಾ ಗುಂಡಪ್ಪನವರ ಹತ್ರ ಹೋಗಿ ಇಲ್ಲಿ ಯಾಕಲಿ ಬರ್ತೀರ ನೀವು ಅಲ್ಲಿ ಹೋಗ್ರಿ ಗುಂಡಪ್ಪನವ್ರ ಹತ್ರ ಸರಿಯಾದ ಭಾಷೆ ಬೇಕಾದ್ರೆ ಇಲ್ಲಿ ಬರಬೇಡಿ ಅಂತ ಮೈಸೂರಿನ ದಿವಾರನ ಕುರಿತು ಲೇಖನ ಮಾಲೆಯ ಬಗ್ಗೆ ವೈಎನ್ ಕೆ ಈ ರೀತಿ ಬರೀತಾರೆ ದಿಸ್ ಇಸ್ ರಿಮಾರ್ಕಬಲ್ ರೈಟಿಂಗ್ ಇಟ್ ಲುಕ್ಸ್ ಆಸ್ ಜಿ ವಾಸ್ ದ ಓನ್ಲಿ ಮ್ಯಾನ್ ಹೂ ಕೆಪ್ಟ್ ಇಸ್ ಐಸ್ ಅಂಡ್ ಇಯರ್ಸ್ ಓಪನ್ ಟು ವಾಟ್ ವೆಂಟ್ ಆನ್ ಅರೌಂಡ್ ಹಿಮ್ ಪಂಡಿತ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು ಡಿ ವಿಜಿ ಅವರ ಲೇಖನ ಮಾಲೆಯನ್ನು ವಾರವಾರವೂ ಓದುತ್ತಿದ್ದರು ಒಂದು ಸಲ ಎಸ್ ಆರ್ ರಾಮಸ್ವಾಮಿಗಳಿಗೆ ಅವರು ಹೇಳಿದ್ರಂತೆ ಅವರೇ ಅವರ ಗ್ರಂಥದಲ್ಲಿ ಬರೆದಿರೋದನ್ನು ಒಪ್ಪಿಸ್ತಾ ಇದ್ದೀನಿ ಅಷ್ಟೇ ನಂದಲ್ಲ ಇದು ಸತ್ವವುಳ್ಳ ಬರವಣಿಗೆ ಎಂದರೆ ಇದು ಕಣೋ ಗುಂಡಪ್ಪನವರ ಗೀತೋಪನ್ಯಾಸ ಇತರ ಲೇಖನಗಳು ಚೆನ್ನಾಗಿದೆ ಆದರೆ ಅವರ ಭಗವದ್ಗೀತೆಗಿಂತ ಹೆಚ್ಚು ಮುಖ್ಯವಾದದ್ದು ವಿಶ್ವೇಶ್ವರಯ್ಯನವರನ್ನು ಕುರಿತು ಲೇಖನಗಳೆಂದು ನನಗನ್ನಿಸುತ್ತದೆ ಶಾಸ್ತ್ರ ವಾಕ್ಯಗಳನ್ನು ಎಷ್ಟು ಜಾಡಿಸಿದರೆ ಏನು ಪ್ರಯೋಜನ ವೇದಾಂತ ನಡತೆಯಲ್ಲಿ ತೋರಿದಾಗ ತಾನೇ ಅದಕ್ಕೊಂದು ಬೆಲೆ ವಿಶ್ವೇಶ್ವರಯ್ಯನವರ ನೀತಿ ನಿಷ್ಠೆ ಪಾರಿಶುದ್ಧ ರಾಜ್ಯ ನಿರ್ವಹಣೆ ವೀಕ್ಷಣೆ ಜನರಿಗೆ ಬೇಕಾದದ್ದು ಅವರ ದೊಡ್ಡ ಮನುಷ್ಯತ್ವವನ್ನು ಜನರಿಗೆ ಪರಿಚಯ ಮಾಡಿಕೊಟ್ಟ ಗುಂಡಪ್ಪನವರು ಬಹಳ ದೊಡ್ಡ ಉಪಕಾರ ಮಾಡಿದ್ದಾರೆ ಎಂ ಡಿ ರಾಮನಾಥನ್ ಹೆಸರು ನೀವೆಲ್ಲ ಕೇಳಿದ್ದೀರ ಸಂಗೀತ ಪ್ರಿಯರು ಡಿ ಜಿಯವರಲ್ಲಿ ಅವರಿಗೆ ಅತಿಶಯವಾದ ಭಕ್ತಿ ರಾಮೋತ್ಸವ ಕಚೇರಿಗೆ ಬೆಂಗಳೂರಿಗೆ ಬಂದಾಗ ತಪ್ಪದೇ ಡಿ ಜಿಯವರ ಹತ್ರ ದರ್ಶನಕ್ಕಾಗಿ ಬರ್ತಾ ಇದ್ರಂತೆ ಒಮ್ಮೆ ಭೇಟಿ ಕೊಟ್ಟಾಗ ರಾಮನಾಥನ್ ತಮ್ಮ ಬೆರಳಲ್ಲಿದ್ದ ಉಂಗುರ ತೆಗೆದು ಡಿ ಜಿಯವರ ಕೈ ಕೊಟ್ಟು ನೀವು ಇದನ್ನು ಮುಟ್ಟಿ ಆಶೀರ್ವಾದ ಮಾಡಿ ನನಗೆ ಕೊಡಿ ಅಂತ ಪ್ರಾರ್ಥಿಸಿದ್ರಂತೆ ಎಂ ಡಿ ರಾಮನಾಥನ್ನು ಉಂಗುರ ತೆಗೆದು ಡಿ ವಿ ಜಿಯವರ ಹತ್ರ ಆಶೀರ್ವಾದ ಪಡ್ಕೊಂಡು ಮತ್ತೆ ಹಾಕ್ಕೊಂಡ್ರಂತೆ ಅದು ನಿಜವಾಗಿರ್ತಕ್ಕಂತಹ ಒಂದು ಮರ್ಯಾದೆ ಅಂತ ಹೇಳಿದರೆ ಶರ್ಮರು ತಮ್ಮ ಸುಂದರಕಾಂಡ ಅನುವಾದದ ಸಮಯದಲ್ಲಿ ಈ ರೀತಿ ಬರೀತಾರೆ ಸುಂದರಕಾಂಡವನ್ನು ನಾನು ಅನುವಾದಿಸಿದಾಗ ನನಗೆ ಪ್ರಧಾನ ಪ್ರೇರಕ ಶಕ್ತಿಯಾದವರು ಪೂಜ್ಯರಾದ ಡಾಕ್ಟರ್ ಗುಂಡಪ್ಪನವರು ಈ ಸಲ ನಾನು ಅವರ ಅನುಮತಿಯನ್ನು ಕೇಳಿದಾಗ ಸಂತೋಷಾಭಿಮಾನಗಳಿಂದ ಪ್ರೋತ್ಸಾಹಿಸಿ ಕಾರ್ಯವನ್ನು ಮಾಡಲೇಬೇಕೆಂದು ನನ್ನ ಹರಿಸಿದರು ಅನುವಾದ ಕಾರ್ಯದಲ್ಲಿ ನನಗೆ ಕೆಲವು ತೊಡಕುಗಳು ಬಂದಾಗ ಬಿಡಿಸಿ ನನಗೆ ಮಾರ್ಗದರ್ಶನ ಮಾಡಿದ್ದಾರೆ ಅನುವಾದದ ಅನೇಕ ಭಾಗಗಳನ್ನು ಓದಿಸಿ ಕೇಳಿ ಭಾಷಾ ಶೈಲಿಯ ವಿಷಯದಲ್ಲಿ ಯೋಗ್ಯ ಸೂಚನೆ ಕೊಟ್ಟಿದ್ದಾರೆ ಅವರ ಔದಾರ್ಯ ಅಭಿಮಾನ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುತ್ತೇನೆ ರಂಗನಾ ಶರ್ಮರು ಹೇಳೋ ಮಾತು ಇನ್ನು ಕೊನೆಯ ಮಾತು ಡಿ ವಿಜಿಯವರ ಮರುಳುಮುನಿಯ ಕಗ್ಗದ ಮುನ್ನುಡಿಯಲ್ಲಿ ರಂಗನಾ ಶರ್ಮರ ಅಭಿಪ್ರಾಯ ಡಿ ವಿ ಜಿಯವರ ವಿಚಾರದ ಆಳ ಎತ್ತರ ಅಗಲ ಸೀಮಾತೀತವಾದದ್ದು ಒಂದೊಂದು ಪದ್ಯವು ಒಂದು ದೊಡ್ಡ ಪ್ರಬಂಧಕ್ಕೆ ವಿಷಯವಾಗಬಲ್ಲದ್ದು ಈ ಮರುಳ ಮುನಿಯ ಮಂತ್ರದ್ರಷ್ಟಾರನಾದ ಮುನಿಗಿಂತ ಕಡಿಮೆ ಏನಲ್ಲ ಮಂಕುತಿಮ್ಮನ ತಮ್ಮನಾದರೂ ಅಣ್ಣನಿಗೆ ಸರಿದೊರೆಯಾಗಿ ನಿಲ್ಲುತ್ತಾನೆ ಕೆಲವೆಡೆ ಅವನನ್ನು ಮೀರಿಸುತ್ತಾನೆ